ಸರ್ ನಮಸ್ತೆ, ನನ್ನ ಹೆಸರು ಅಭಿಜ್ಞಾ ಫ್ರಮ್ ಜೆ ಎಸ್ ಎಸ್ ಕಾಲೇಜ್. ಸರ್, ನನ್ನ ಪ್ರಶ್ನೆ ಅನ್ನೋಕ್ಕಿಂತ ನಿಮ್ಮಲ್ಲಿ ಒಂದು ಕೋರಿಕೆ ಏನು ಅಂತಂದ್ರೆ, ನಾನು ಹುಟ್ಟಿದಾಗಿಂದ ನೋಟಿಸ್ ಮಾಡ್ಕೋತ ಬಂದೀನಿ, ಈ ಜಗತ್ತೊಳಗೆ ಅಥವಾ ಈ ರಾಜ್ಯದೊಳಗೆ ಕರ್ನಾಟಕದೊಳಗೆ ಎಷ್ಟೋ ಜನಕ್ಕೆ ಒಳ್ಳೊಳ್ಳೆ ಪ್ರತಿಭೆ ಸಾಮರ್ಥ್ಯ ಅದ. ಆದ್ರೆ ಅವರೆಲ್ಲರೂ ಒಂದು ಲಿಮಿಟೇಷನ್ಸನ್ನು ಹಾಕ್ಕೊಂಡಾರ ತಮ್ಮದ್ರೊಳಗೆ. ಅಂದ್ರೆ ನಾನು ಈ ಕ್ಷೇತ್ರದೊಳಗೆ ಪ್ರವೇಶ ಮಾಡೋದಿಲ್ಲ ಆ ರೀತಿಯಾಗಿ. ಆ ದೃಷ್ಟಿಕೋನದೊಳಗೆ ನಾವು ನೋಡಿದ್ರೆ, ನಿಮ್ಗೆ ಒಬ್ಬ ನಾಯಕ ಆಗಿ ಈ ದೇಶದ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆಗಳನ್ನು ನಾನು ಕಂಡ್ಕೊಂಡೇನಿ. ಹಾಗಾಗಿ ನೀವು ಇದರಿಂದ ಹಿಂದೇಟು ಅಥವಾ ಹಿಂಜರಿಕೆಯಿಂದ ಹಿಂದೇಟು ಬರ್ಲಿಕ್ಕತ್ತಿದ್ರಿಂದ ಪ್ರತಿಯೊಬ್ಬ ವಿದ್ಯಾವಂತ ನಾಗರಿಕನು ನಿಮ್ಮ ರೀತಿಯನ್ನು ಯೋಚನೆ ಮಾಡಿ ಅವ ರಾಜಕೀಯನ ಪ್ರವೇಶಿಸುವುದನ್ನು ಬಿಟ್ಟು ಬಿಡ್ತಾನೆ. ನಮಗೆ ಯಾವ ರೀತಿ ಆಪ್ಷನ್ಸ್, ಆಸ್ ಅ ನಾವು ವೋಟ್ ಹಾಕೋ ಸಿಟಿಸನ್ಸ್ ಆಗಿ ನಮ್ಗೆ ಯಾವ ರೀತಿ ಆಪ್ಷನ್ಸ್ ಬಂದಿದೆ ಅಂತಂದ್ರೆ, ಕೆಟ್ಟ ಟೊಮೆಟೋಸ್ ಒಳಗೆ ನಾವು ಅತಿ ಕಡಿಮೆ ಕೆಟ್ಟದ ಟೊಮೆಟೋನ ಆರಿಸ್ಕೊಳ್ಳುವಂತ ಪರಿಸ್ಥಿತಿ ನಮ್ದಾಗ ಆ ಪರಿಸ್ಥಿತಿ. ಫೈನ್, ಥ್ಯಾಂಕ್ ಯು. ಒಂದು ನಿಮಿಷ, ನಾನು ಅವಳಿಗೆ ಆನ್ಸರ್ ಮಾಡಿಬಿಡ್ತೀನಿ. ಬಹುಶಃ ನಾನು ಆನ್ಸರ್ ಮಾಡಿಬಿಟ್ಟೆ, ನಿಮ್ಮ ಪ್ರಶ್ನೆನೂ ಮುಗಿದೋಗ್ಬೋದು, ಯಾರಿಗೆ ಗೊತ್ತು. ಏನು ಆನ್ಸರು ಅಂತಂದರೆ, ಎರಡು ಥರ ಇದೆ. ಒಂದು ನೀನೇ ರೂಲ್ ಮಾಡು, ಇಲ್ಲ ರೂಲ್ ಮಾಡೋರಿಗೆ ಎಷ್ಟು ಕಷ್ಟ ಕೊಡು ಅಂತಂದರೆ ಅವನು ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡಬೇಡ ಅಂತ. ನಾನು ಎರಡನೇದು ಆರಿಸ್ಕೊಂಡಿದ್ದೀನಿ. ರೂಲ್ ಮಾಡೋರಿಗೆ ಎಷ್ಟು ಕಾಟ ಕೊಡ್ತೀನಿ ಅಂತಂದರೆ ಕರ್ನಾಟಕದ ಡೆವಲಪ್ಮೆಂಟ್ ಆಗದೆ ಹೋದರೆ ನಿಮ್ಮನ್ನು ಬಿಡಲ್ಲ ಅಂತ. ನಾನೇ ರೂಲ್ ಮಾಡಲಿಕ್ಕೆ ಕೂತ್ರೆ ಕಾಟ ಕೊಡೋರು ಯಾರಾದರೂ ಬೇಕಲ್ಲ. ಒಂದು ಒಳ್ಳೆ ಅಪೋಸಿಷನ್ ಆಗಿರಬೇಕು ಅಂತ. ಇನ್ಫ್ಯಾಕ್ಟ್ ನಾನು ಪೊಲಿಟಿಕಲ್ ಫೀಲ್ಡಿಂದ ಯಾಕೆ ಆಚೆ ಇದ್ದೀನಿ ಅಂತಂದರೆ, ನಾನು ಮೊದಲನೇ ಬಾರಿಗೆ ಈ ಫೀಲ್ಡಿಗೆ ಬಂದಾಗ ಅನೇಕರು ನನಗೆ ಹೇಳಿದರು, ಚಕ್ರವರ್ತಿ ಚೆನ್ನಾಗಿ ಭಾಷಣ ಮಾಡ್ತಾನೆ, ಹಿಂಗಾಗಿ ಇವನು ನೆಕ್ಸ್ಟ್ ಪೊಲಿಟಿಕ್ಸಿಗೆ ಬರ್ತಾನೆ ಅಂತ. ಎಲ್ಲ ಪೊಲಿಟಿಕಲ್, ನನಗೆ ಪೊಲಿಟಿಕ್ಸ್ಗೆ ಆಹ್ವಾನ ಕಡಿಮೆ ಇದೆ ಅಂತ ತಿಳ್ಕೊಳ್ಬೇಡ ಪುಟ. ನನಗೆ ಎಂ ಪಿ ಆಗಬೇಕಾದರೂ ಇತ್ತು, ಈಗ ಎಮ್ ಎಲ್ ಎ ಆಗಬೇಕು ಅಂತಂದ್ರೂ ಕ್ಷೇತ್ರ ಆರಿಸ್ಕೊಳ್ಳಿ ಅಂತ ಹೇಳುವಂಥ ಮಟ್ಟಿಗೆಲ್ಲ ಇದೆ. ಬಟ್ ನಾನು ಎಷ್ಟು ಕ್ಲಿಯರ್ ಮಾಡಿದ್ದೀನಿ ಅಂತಂದರೆ, ನನಗೂ ಗೊತ್ತು ಯಾಕೆ ಪೊಲಿಟಿಕಲ್ ಪಾರ್ಟಿಗಳು ಆಹ್ವಾನ ಕೊಡ್ತವೆ ಅಂದರೆ, ಮಾತಾಡೋನೊಬ್ಬನ ಸೈಲೆಂಟ್ ಮಾಡ್ಬೋದಲ್ಲ ಅಂತ. ನಾನು ಸೈಲೆಂಟ್ ಆಗಲ್ಲ ಅಂತ. ಈ ವಾಯ್ಸು ಸೈಲೆಂಟ್ ಆಗುವಂಥದ್ದಲ್ಲ. ಅನೇಕ ಅಂದ್ಕೊಳ್ತಾರೆ ಚಕ್ರವರ್ತಿಗೆ ದುಡ್ಡು ಕೊಟ್ಟರೆ ಸೈಲೆಂಟ್ ಆಗ್ಬೋದಾ ಅಂತ. ನಾನು ಚಾಲೆಂಜ್ ಮಾಡ್ತೀನಿ, ದುಡ್ಡಿನಿಂದ ಕೊಂಡುಕೊಳ್ಳುವ ಯಾವನು ಇದುವರೆಗೂ ಹುಟ್ಟಿಲ್ಲ ಅಂತ. ದಿಸ್ ಈಸ್ ಮೈ ಚಾಲೆಂಜ್. ಇದುವರೆಗೂ ನಿಮ್ಮ ಎದುರಿಗೆ ನಾನು ಹಂಚ್ಕೊಳ್ತೀನಿ, ಯಾರಾದರೂ ಹೇಳಿದ್ರೆ ನೀವು ಇದ್ರ ಬಗ್ಗೆ ನಂಬಬೇಕಾದ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೆ, ದುಡ್ಡು ಕೊಟ್ಟರೆ ಚಕ್ರವರ್ತಿ ಭಾಷಣಕ್ಕೆ ಬರ್ತಾರೆ ಅಂತ ಇದುವರೆಗೂ ಶ್ರೀಮಂತನೊಬ್ಬ ನನ್ನನ್ನು ಭಾಷಣಕ್ಕೆ ಕರೆಸ್ಕೊಂಡಿದ್ದ ರೆಕಾರ್ಡೇ ಇಲ್ಲ. ಬಿಲೀವ್ ಮೀ, ನಾನು ಇಷ್ಟನ್ನು ಮಾತ್ರ ಹೇಳಬಲ್ಲೆ. ನಾನು ಜನರ ಹತ್ರ ದುಡ್ಡು ಡಿಮ್ಯಾಂಡ್ ಮಾಡಿರೋದು ಯಾವಾಗ ಅಂದರೆ, ಜಾಗೋ ಭಾರತ್ ಮಾಡ್ತಿದ್ವಿ, ಒಂದು ಸಂಗೀತದ ಟೀಮ್ ಬರ್ತಿತ್ತು, ಅವ್ರಿಗೆ ಕೊಡಬೇಕಾದ್ರೆ ದುಡ್ಡು ತೊಗೊಂಡಿರ್ಬೋದು ಹೊರತು ಇನ್ಯಾರೂ ಕೂಡ ಚಕ್ರವರ್ತಿ ಇಷ್ಟು ಡಿಮ್ಯಾಂಡ್ ಮಾಡಿದ್ರು ಅದಕ್ಕೋಸ್ಕರ ಬರಲಿಲ್ಲ ಅಂತ ಯಾರಾದರೂ ಹೇಳಿದರೆ ಅಪ್ಪಟ ಸುಳ್ಳು ಹೇಳ್ತಾನೆ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ನೀವು ಹುಟ್ಟಲೇ ಇಲ್ಲ ಅಲ್ಲ, ನಾನು ಇಷ್ಟು ಹೇಳ್ತೀನಲ್ಲ, ದುಡ್ಡಲ್ಲಿ ಕೊಂಡ್ಕೊಳ್ಬೋದಾದ್ರೂ ಹುಟ್ಟಿಲ್ಲ. ಒಂದು ಎರಡನೇದು, ಯಾವುದಾದ್ರೂ ಆಮಿಷವನ್ನು ತೋರಿಸಿ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೂ ಸಾಧ್ಯ ಇಲ್ಲ. ಹಿಂಗಾಗಿ ನಾನು ಬಿಂದಾಸಾಗಿದ್ದೀನಿ. ಮತ್ತು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ, ಸಾಯೋವರೆಗೂ ಈ ಬಿಂದಾಸ ಬಿಟ್ಬಿಡು ನನ್ನ ಅಂತ. ಒಂದು ಬಿಂದಾಸಾಗಿರ್ಬೋದು ಅಂತ ಯಾರಾದರೂ ಎದುರಿಗೆ ಬಂದರೆ ಹೋಗು ಅಂತ ಹೇಳಲಿಕ್ಕೆ ಧೈರ್ಯ ಇರಬೇಕು ನನಗೆ ಅಂತ. ಬಿಲೀವ್ ಮೀ, ಇವತ್ತು ರಾಜ್ಯದ ಅಥವಾ ದೇಶದ ದೊಡ್ಡ ಮಿನಿಸ್ಟ್ರಿಗಳು ಬಂದಾಗಲೂ ಕೂಡ ನಾನು ತೀರಾ ಎದ್ದು ಓಡೋಗಿ ನಿಮಗೆ ನಮಸ್ಕಾರ ಸರ್ ಅಂತ ಕಾಲಿಗೆ ಬೀಳೋ ಸ್ಥಿತಿಯಲ್ಲಿ ಇಟ್ಕೊಂಡಿಲ್ಲ. ನನಗೆ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಗೌರವ ಕೊಡಬೇಕು ಅಂತ ಅನಿಸಿದ್ದು ನರೇಂದ್ರ ಮೋದಿಯವರಿಗೆ ಮಾತ್ರ. ಇಟ್ ಡಸಂಟ್ ಮೀನ್ ದೇಶದಲ್ಲಿ ಯಾರೂ ಬೇರೆ ಲೀಡರ್ಸ್ ಇಲ್ಲ ಅಂತ, ಬಟ್ ಐ ಲವ್ ಎಮ್. ನನಗೆ ಅವರ ಕೆಲಸವನ್ನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ನನಗೆ ಗೊತ್ತಿದೆ ಆ ಮನುಷ್ಯ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ಅವರ ಹೃದಯದೊಳಗೆ ಭಾರತ ಬಿಟ್ಟರೆ ಮತ್ತೇನೂ ಇಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಭಾರತವನ್ನು ಯಾರು ಇಷ್ಟು ಆರಾಧ್ಯವಾಗಿ ಪೂಜಿಸ್ತಾರೋ ಅವರೆಲ್ಲರೂ ನನ್ನ ಪಾರಿಗೆ ಗೌರವಯುತವಾದವರಾಗಿದ್ದರಿಂದ ಅವ್ರಿಗೆ ಹೈಯೆಸ್ಟ್ ರೆಸ್ಪೆಕ್ಟ್. ಆದರೆ ನಾನು ಯಾಕೆ ಹಿಂಗಿದ್ದೀನಿ ಅಂತಂದರೆ, ಅಕಸ್ಮಾತ್ ನಾನೇನಾದರೂ ಈಗ ಪೊಲಿಟಿಕ್ಸಿಗೆ ಎಂಟ್ರಿ ಮಾಡಿದರೆ ಇಲ್ಲೇ ಕೂತಿರೋ ಒಂದಷ್ಟು ಜನ ನಾನು ಹೇಳಿರಲಿಲ್ಲ ಅವತ್ತೇ. ನಮ್ಮ ಕಾಲೇಜಿಗೆ ಬಂದಾಗಲೇ ಹೇಳಿದ್ವಿ, ಮನುಷ್ಯ 100% ಪೊಲಿಟಿಕ್ಸಿಗೆ ಹೋಗ್ತಾರೆ ಅಂತ. ನಾನು ಹೋದರೆ ಆಯಿತು, ನಾನು ಹೆಂಗೋ ಗೆದ್ಕೊಂಡು ಬಿಡ್ತೀನಿ. ನಾನು ಹೋಗ್ಬಿಟ್ಟು ನಾನು ದೇವರ ಹತ್ರ ಪ್ರಮಾಣ ಮಾಡಿದ್ದೆ, ವಾಪಸ್ ತಗೋತೀನಿ, ಒಂದು ಹೋಮ ಮಾಡಿಸ್ತೀನಿ, ಪ್ರಾಯಶ್ಚಿತ ವಿಧಿ ಮಾಡ್ಕೊಳ್ತೀನಿ, ಕೇಳ್ಬಿಟ್ಟೆ ತಪ್ಪಾಗೋಯ್ತು ಅಂತ ಕೇಳ್ಕೊಂಡು ಏನೋ ಒಂದು ಕತೆ ಹೊಡೆದು ಬಂದ್ಬಿಡ್ತೀನಿ. ಆದರೆ ನೆಕ್ಸ್ಟು ಇದೇ ಕಾಲೇಜ್ನಲ್ಲಿ 5 ವರ್ಷದ ನಂತರ ಚಕ್ರವರ್ತಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಯಾರಾದರೂ ನಂತರ ಬಂದು ಭಾಷಣ ಮಾಡ್ಲಿಕ್ಕೆ ನಿಂತ್ಕೊಂಡು ಒಂದು ಕನಸು ಕಾಣಿ ಅಂದರೆ ನೀವೇನು ಮಾತಾಡ್ತೀರಿ ಗೊತ್ತಾಯ, ಹಿಂಗೆ ಅವನೊಬ್ಬ ಬಂದಿದ್ದ
ಆಮೇಲೆ ಲೀಡರ್ ಆಬಟ ನೀನೊಬ್ಬ ಬಂದ್ಯಾ ಅಂತ ಮಾಡುವ ಕೆಲಸ ಮೊದಲೇ ಕ್ಲಿಯರ್ ಆಗುತ್ತೆ. ನಾನು ಸ್ವಾಮೀಜಿ ಹೇಳಿದ ಮಾತಿಗೆ ಆರಂಭದಲ್ಲೇ ವಿರೋಧ ವ್ಯಕ್ತಪಡಿಸಿದ ಯಾಕೆ ಅಂತಂದ್ರೆ, ನಾನೇನಾದ್ರೂ ನಿಮ್ಗೆ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ ತಕ್ಷಣ ನೀವೇನ್ ಮಾಡ್ತೀರಿ ಗೊತ್ತಾ, ಪೊಲಿಟಿಕಲ್ ಪಾರ್ಟಿಯಾ, ಮುಗಿದೋಯ್ತಿಷ್ಟೇ ಅಂತ. ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಗಲ್ಲ, ಈಗಿರೋ ಸರ್ಕಾರವೇ ತುಂಬಾ ಚೆನ್ನಾಗಿ ಕೆಲಸ ಮಾಡಬಲ್ಲದು, ಕನಸುಗಳನ್ನ ಸಾಕಾರ ಮಾಡಬಲ್ಲದು, ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಬಹುದು ಅಂತಂದ್ರೆ ಫೈನ್, ಐ ಹ್ಯಾವ್ ನೋ ಪ್ರಾಬ್ಲಮ್. ಹೊಸ ಸರ್ಕಾರ ಬೇಕು, ಅಪೋಸಿಷನ್ ಸರಿ ಇಲ್ಲ, ಇನ್ನೊಬ್ಬರು ಬೇಕು ಅಂತ ನಿಮ್ಗೆ ಇದು ನೀವೇ ಯೋಚನೆ ಮಾಡಬೇಕಾಗಿರೋದು. ಚಕ್ರವರ್ತಿ ಹ್ಯಾಸ್ ನೋ ಇನ್ಫ್ಲುಯೆನ್ಸ್ ಆನ್ ಯು. ನಂದು ಒಂದೇ ಒಂದು ಇನ್ಫ್ಲುಯೆನ್ಸ್ ಏನಾದರೂ ಇದ್ರೆ ಈಗಿರೋ ಥರದ ಬದುಕನ್ನು ಬಿಡಿ, ಹೊಸ ಕನಸುಗಳನ್ನು ಕಂಡು ಸಾಕಾರ ಮಾಡ್ಕೊಳ್ಳಿಕ್ಕೋಸ್ಕರ ಬದುಕೋಣ ಅಂತ. ದಿಸ್ ಈಸ್ ಮೈ ವಿಶ್. ಫೈನ್, ಥ್ಯಾಂಕ್ ಯು.